ಕೊನೆಯ ಕ್ಷಣಗಳ ಕೊನೆಯ ಮಾತುಗಳು. ಕರೋನಾ ಪಾಸಿಟಿವ್ ಬಂದಿದೆ, ನನ್ನ ಮನೆಗೆ ನಮ್ಮ ಮನೆಯವರೆಗೂ ಕರೋನಾವನ್ನು ತಂದುಕೊಟ್ಟಂತಹ ಮಾನ್ಯ ಅಂತೆಲ್ಲ ಕರೆಯಲ್ಲ, ಯಡಿಯೂರಪ್ಪ ಅಂತೀನಿ, ಯಡಿಯೂರಪ್ಪ ವಿಜಯೇಂದ್ರ ಇವರುಗಳಿಗೆಲ್ಲ ಧನ್ಯವಾದಗಳು. ನಾ ಸತ್ರ ನಾನೊಬ್ಬ ಇರುವೆ ಸ್ವಾಮಿ, ಒಂದು ಇರುವೆ ಸಾಯತ್ತೆ ಅಷ್ಟೇ, ನೀನು ಒಂದು ಇರುವೆ, ಏನೇನೋ ಬಾಳಕ್ಕೆ ಹೋಗಿ ಎಷ್ಟು ಕೋಟಿ ಬೇಕು ಸ್ವಾಮಿ, ಎಷ್ಟು ಕೋಟಿ ಬೇಕು? ನಿಮ್ಮ ಕೋಟಿ ಅಂದರೆ ಬಡವರ ಮನೆಯ ಒಂದೊಂದು ಇಡ್ಲಿಗಳನ್ನು ತಂದು ನಿಮ್ಮ ಲಾಕರಲ್ಲಿ ಇಡ್ತಾ ಇದ್ದೀರಿ ದರಿದ್ರ ಜೀವನ ನಡೆಸೋಕ್ಕೆ. ಇರಲಿ, ನಿಮ್ಮ ಧನ್ಯವಾದ. ನನ್ನ ಸಾವಿಗೊಂದು ಮುನ್ನುಡಿ ಬರೆದಿದ್ದೀರಿ, ಕಾರಣ ಬರೆದಿದ್ದೀರಿ. ಕರೋನಾ ಅಂತ ಚೈನಾದಿಂದ ಕರ್ಕೊಂಬಂದಿದ್ದೀರಿ, ಚೈನಾ ಇಂಪೋರ್ಟೆಡ್ ಮಾಡಲು ನಂಗೆ ಗಿಫ್ಟ್ ಮಾಡಿದ್ದೀರಿ. ಕರೋನಾ ಪಾಸಿಟಿವ್ ಬಂದು ನೋವಲ್ಲಿ ಮಾತಾಡ್ತಿದ್ದೀನಿ. ಕರೋನಾ ಬಂದವ್ರು ಸತ್ತೋಗ್ಬಿಡ್ತೀರಾ? ಇಲ್ಲ, ಬಂದವ್ರು ಸಾಯೋದು, ಬರದೇ ಇರೋರು ಸಾಯೋದು, ನಾ ಸಾಯೋದು, ನೀವು ಸಾಯೋದು ಅಲ್ಲ. ಈ ದುಃಖದಲ್ಲಿ ಒಂದು ಹೇಳ್ಬಿಟ್ಟು ಮುಗಿಸ್ಬೋಣ ಅನ್ನೋದು. ನಾನು ಸತ್ರು ಕೂಡ ಈ ಶಾಪಗಳು, ಈ ನೋವುಗಳು ನಿಮ್ಮ ಕೊನೆ ಕ್ಷಣದವರೆಗೂ ದುಡ್ಡಿರೋರ ಹತ್ರ ಎಲ್ಲ ಕಳ್ಳ ತಂದ ದುಡ್ಡು ಮಾಡಿರೋರಿಗೆ ನೋವು ಕೊಡಬೇಕು ಅಂತ ಮಾತಾಡ್ತೀರ ನಾನು? ಅಲ್ರಿ, ಸಿನಿಮಾ ಇಂಡಸ್ಟ್ರಿನ ಬೇರೆ ಯೋಚನೆಗೆ ತರೋಣ. ಸಾಧಕರು ರೀ, ಕಷ್ಟಪಡ್ತಿದ್ದೀವಿ. ಸುನೇತ್ರ ಪಂಡಿತ್ ಅಕ್ಕ ಸಾಯ್ತಾಳೆ ಕರೋನಾಯಿಂದ. ಅಯ್ಯೋ, ಒಂದು ವರ್ಷ ಟೈಮ್ ತಗೊಂಡು 2-3 ತಿಂಗಳು ಲಾಕ್ಡೌನ್ ಮಾಡಿದ್ರಲ್ಲ ಸ್ವಾಮಿ, ಮೋದಿ ಪ್ರಾಮಾಣಿಕ. ಹಂಗನ್ಬಿಟ್ಟು ಬಿಜೆಪಿ ಅವರೆಲ್ಲ ಪ್ರಾಮಾಣಿಕ ಅಲ್ಲ, ಹಂಗನ್ಬಿಟ್ಟು JDS ಅವರೆಲ್ಲ ಪ್ರಾಮಾಣಿಕ ಅಲ್ಲ, ಹಂಗೆಲ್ಲ ಕಾಂಗ್ರೆಸ್ ಎಲ್ಲ ಪ್ರಾಮಾಣಿಕ ಅಲ್ಲ. ಒಬ್ಬ ಮನುಷ್ಯ 1 ರೂಪಾಯಿ ಕಷ್ಟಪಡ್ತೇನೆ, ಅವನ ಕೆಲಸಗಳನ್ನು ನಿಲ್ಲಿಸಿ ನಿಮಗೆ ನಿಯಂತ್ರಣ ಇಲ್ಲ ಅಂತ ಹೇಳಿ ಆರು ಕಳಿಸ್ಬಿಟ್ರು, ದುಡ್ಡು ಬಂದ್ಬಿಡ್ತು, ಮಜಾ ಮಾಡಿದ್ವು, ಬದುಕೋದು, ದುಡ್ಡುಗಳು ಕೋಟಿ ಕೋಟಿಗಳು ಬಂದ್ಬಿಡ್ತು. ಅಯ್ಯ ರೇ, ಒಂದು ವೈರಸ್ ಆಡಿಸ್ತಾ ಇದೆ ನಿಮಗೆ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ರೆ ರೇ ಡಾಕ್ಟರ್ ಸುಧಾಕರ್, ವಾರ್ಫೇರ್ ಪ್ಯಾನಡೆಮಿಕ್ ವಾರ್ಫೇರ್ ಇದು. 1 ಲಕ್ಷ ಟೆಂಟ್ ಹಾಕ್ಬೇಕು ಬೆಂಗಳೂರಲ್ಲಿ, ಯಾರಿಗೆ ಬಂದ್ರು ಅಲ್ಲಿ ಬನ್ನಿ, ಯಾವ ಬಿಸ್ನೆಸ್ ನಿಲ್ಲಿಸ್ಬೇಡಿ. ಎಲ್ಲರೂ ಕಷ್ಟಪಡ್ತೀಯಾರ 1 ರೂಪಾಯಿ ದುಡಿಯಕ್ಕೆ, ನಿಮಗೆ ಬಂದ್ಬಿಟ್ಟಿದೆ ದುಡ್ಡುಗಳು ಕೋಟಿ ಕೋಟಿಗಳು. ಕಾಮನ್ ಸೆನ್ಸ್ ಇಲ್ಬೇಡ್ರೆ, ಯಾರು ಬುದ್ಧಿವಂತನ ಇಟ್ಕೊಂಡು ಮಾಡ್ಬೇಡ್ರಿ. ಮಾಡ್ತಾರೆ, 1.5 ವರ್ಷ ತಗೊಂಡು ಒಂದೊಂದು ಮನೆಗೂ ವೈರಸ್ ನ ಕಳಿಸಿದಿರಲ್ಲ, ಧನ್ಯವಾದ BJP ಸರ್ಕಾರ, ರಾಜ್ಯ, ಮೋದಿ ಪ್ರಾಮಾಣಿಕ. ನಾನು DK ಶಿವಕುಮಾರ್ ಅದ್ಭುತ ಅಂತ ಹೇಳ್ತಿಲ್ಲ, ಅವನ ಕತೆ ಬೇಕಾದಷ್ಟು ಹೇಳಬಲ್ಲೆ ನಾನು, ಸಾಕಷ್ಟು ಹೇಳಬಲ್ಲೆ ನಾನು. ನಾನು ಅದೇ ಊರಿಂದ ಬಂದವನ, ನಾನು ತೋರಿಸ್ತೀನಿ ಅದು ಯಾವ ಥರ ದರಿದ್ರ ಸ್ವಾಮಿ. ರಾಜಕೀಯಕ್ಕೋಸ್ಕರ ಕರೋನಾ ವೈರಸ್ ಬಂದಿದೆ, ಅಕಸ್ಮಾತ್ ಹತ್ತು ಹೋಗ್ಬಿಟ್ರೆ ನಿಮ್ಗಿವೆಲ್ಲ ಹೇಳಕ್ಕಾಗಲ್ಲ. ಹೇಳಬೇಕು, ನಮ್ಮ ಸಾಲಗಳು ತೀರಿಸಕ್ಕೆ, ನಮ್ಮ ಜವಾಬ್ದಾರಿಗಳು ನಿರ್ವಹಿಸಕ್ಕೆ 1 ರೂಪಾಯಿ ಕಷ್ಟಪಡ್ತಾ ಇದೀವಲ್ಲ ಪ್ರಾಮಾಣಿಕವಾಗಿ. ಜೊಮ್ಯಾಟೋದವರು, ಸ್ವಿಗ್ಗಿಯವರು, ರಿಸ್ಕ್ ಅಲ್ಲಿ ಕೆಲಸ ಮಾಡಿದ ಪೊಲೀಸ್ಗಳು, ಅವರ ನೋವುಗಳನ್ನ ನೀವು ಕೋಟಿ ಮಾಡಿದೆ ಮುಖ್ಯ. ವಿಜಯೇಂದ್ರ ಅವರೇ ಸನ್ಮಾನ್ಯ ಅಲ್ಲ, ಕರೆಯಲ್ಲ ಇಲ್ಲ ಇಲ್ಲ, ಒಬ್ಬ ಈ ತರ ರಾಜಕಾರಣಿಗಳ ಮಗನಾಗ್ಬಿಟ್ಟಿದೆ ನಾನು ಸೇರ್ತೀನ. ವಿಜಯೇಂದ್ರ ಅವರೇ, ನಿಮ್ಮ ಟೆಕ್ನಿಕ್ಸ್, ನಿಮ್ಮ ವಿಚಾರಗಳು ನನಗೆ ಕರೋನಾ ತಂದು ಕೊಟ್ಟಿದ್ರಲ್ರಿ, ಧಿಕ್ಕಾರವರಲಿ, ಧಿಕ್ಕಾರವರಲಿ. ಆಡಳಿತ ಅಂದ್ರೆ ಏನು? ಒಬ್ಬ ಸತ್ರು ನಾ ಜವಾಬ್ದಾರಿ ಏನೋನು ಮನುಷ್ಯ, ಒಬ್ಬ ಸತ್ರು ನಾ ಜವಾಬ್ದಾರಿ ಏನೋನು ಸುಧಾಕರ್, ಡಾಕ್ಟರ್ ಸುಧಾಕರ್ ಹೆಲ್ತ್ ಮಿನಿಸ್ಟರ್, ಒಬ್ಬ ಸತ್ರು ನಾ ಜವಾಬ್ದಾರಿ ಏನೋ ಮುಖ್ಯಮಂತ್ರಿ, ಒಬ್ಬ ಸತ್ರು ನೋವಾಗುತ್ತೆ ಅನ್ನೋದು ಮೋದಿ. ಆ ಮೋದಿಯ ಪಾತ್ರ ಕಲೀಲ್ವಲ್ರಿ ನೀವಳು, ಏನ್ ಕೋದಲ್ಲಿ ಮಾತಾಡಿಸ್ಬೇಕು ನನಗೆ ಇವತ್ತು? ಕನ್ನಡ ತಂದ್ಕೊಟ್ಟಿದ್ರಿ ಬಹುಶಃ ಹಾರ್ಟ್ ಅಟ್ಯಾಕ್ ಆಗಿ ಈಗಲಾಗ ಸಾಯ್ಬಹುದು. ತುಂಬಾ ಜನ ಇಂಡಸ್ಟ್ರಿಯವ್ರನ್ನ ಸಾಯಿಸಿದಿ, ಸಿನಿಮಾ ಇಂಡಸ್ಟ್ರಿಯವ್ರನ್ನೆಲ್ಲ ಸಾಯಿಸ್, ಎಲ್ಲರೂ ಸಾಯಿಸ್ಬೋದು, ಮನೆ ಮನೆಗೆ ಬಂದ್ಬಿಡ್ತು, ಮುಗಿದೋಯ್ ಕತೆ. ಡ್ರೇ 1 ವರ್ಷ ಬೇಕೆಂದ್ರೆ ನನ್ನಂತ ಎಫಿಷಿಯಂಟ್ ಗಂಡಿಗೆ ಕೊಟ್ಟಿದ್ದೀರಿ, ಇದೇ ಕಲ್ಪನೆ ಕೊಟ್ಟು ಕರೋನಾ ಕರ್ನಾಟಕ ಮುಕ್ತ ಮಾಡುವಂತ ಒಬ್ಬ ನನ್ನಂತ ವ್ಯಕ್ತಿ ಕೊಟ್ಟಿದ್ದೀನಿ, ಏನೋ ಮಾಡ್ಬಿಡ್ತಿದ್ದೀರಿ. ಎಫಿಷಿಯನ್ಸಿ ಅಲ್ಲ, ಪ್ರಾಮಾಣಿಕತೆ. ಅಯ್ಯೋ, ಒಂದು ಕೆಲಸ ಮಾಡೋಣ, ನೀವೊಂದು ಕೆಲಸ ಮಾಡೋಣ, ನಾ ಸಾಯ್ಕೂಜೆ ಹೇಳ್ಬಿಡ್ತೀನಿ. MLAಗಳಿಗೆಲ್ಲ ಸರ್ಕಾರದಿಂದ 20-25 ಕೋಟಿ ಕೊಟ್ಬಿಡ್ತೀವಿ, 25 ಕೋಟಿ ಪ್ರತಿಯೊಬ್ಬ MLA ಕೊಡ್ತೀವಿ, ಪ್ರತಿಯೊಬ್ಬ MPಗೆ 50 ಕೋಟಿ ಕೊಟ್ಬಿಡ್ತೀವಿ. ನಿಯತ್ತ ಕೆಲಸ ಮಾಡಿ ಸ್ವಾಮಿ, ನಿಯತ್ತ ಕೆಲಸ ಮಾಡಿ ಸ್ವಾಮಿ. ಎಷ್ಟು ಕೋಟಿ ಬೇಕ್ರಪ್ಪ? ಊಟ ತಿಂಡಿ ಬಟ್ಟೆ ನೆಮ್ಮದಿ ಆರೋಗ್ಯಕ್ಕೆ. ಕರೋನಾ ಬಂದು ಪಾಠ ಹೇಳ್ಬೇಕಾ? ಕರೋನಾ ಬಂದರೂ ಪಾಠ ಕಲೀಲಿ ಬರ್ರು. ಅಯ್ಯಯ್ಯೋ ಶಾರದೆ, ಏನಯ್ಯ ಇಂಥ ಟಾರ್ಚರ್ ಕೊಡ್ತೀರಿ?
ಯಾರೋ ಹೇಳ್ತಾನೆ ಈ ಪೊಲಿಟಿಕಲ್ ಗೇಮ್ ಅಂತ, ಈ ಡಿ ಕೆ ಸಿ ಮಾಡ್ತಿರಲ್ಲ ರಾಜಕೀಯ ಮಾಡ್ಬೇಕು ಅಂತ. ರಾಜಕೀಯ ಮಾಡಬಾರ್ದು ಸ್ವಾಮಿ, ರಾಜಕೀಯ ಮಾಡಬಾರ್ದ್ರಿ, ಆಡಳಿತ ಮಾಡ್ಬೇಕ್ರಿ. ನಿಮ್ಗೆ ಗೆಲ್ಸ್ ಕೇಳ್ಸಿರೋದು ಆಡಳಿತ ಮಾಡಕ್ ರಾಜಕೀಯ ಮಾಡಕ್ ಅಲ್ರಪ್ಪ. ನೀನು ರಾಜಕೀಯ ಬಿಸ್ನೆಸ್ ಅಲ್ಲ ಅಲ್ಲಿ ಕಾಂಪಿಟೇಷನ್ ಮಾಡಕ್ಕೆ. ನಾನೊಂದು ಪಿನ್ ಮಾಡ್ತೀನಿ, ಇನ್ನೊಬ್ಬ ಒಂದು ಪಿನ್ ಮಾಡ್ತಾನೆ, ಅವನಿಂದ ಜಾಸ್ತಿ ಪಿನ್ ಮಾಡೋದು. ಬಿಸ್ನೆಸ್ ಅಲ್ಲಿ ನೀವು ಒತ್ತಡ ಹಾಕೋಬಹುದು, ಕಿತ್ತಾಡ್ಬೋದು. ರಾಜಕೀಯದಲ್ಲಪ್ಪ, ಅವನಿಗಿಂತ ಜಾಸ್ತಿ ಸೇವೆ ಮಾಡ್ತೀನಿ ಅನ್ಬೇಕು. ಅಯ್ಯೋ ರಾಜಕಾರಣಿಗಳ, ಮನುಷ್ಯರು ಒಬ್ಬೊಬ್ಬರು ಒಂದೊಂದು ಓಟ್ಗೆ 500 ರೂಪಾಯಿ ತಗೊಂಡು ಇವತ್ತು ಇಲ್ಲಿಗೆ ಬಂದು ಕೂತ್ಕೊಂಡು ಕೋಟಿಗಳು ದುಡ್ಡು ರೇ ಎಲ್ಲ ಸಾಯ್ತಿರ್ರಿ. ಇದೇ ತರ ಹೋದ್ರೆ ಇನ್ನು 1 ವರ್ಷದಲ್ಲಿ ಎಷ್ಟು ಡೆತ್, ಮನೆ ಮನೆಗೆ ಒಂದು ಡೆತ್ ಆಗುತ್ತೆ, ಮನೆ ಮನೆಗೆ ಒಂದು ಡೆತ್, 2 ಡೆತ್ ಆಗುತ್ತೆ. ಶಕ್ತಿ ಇದೆಯಾ? ಹುಲು ಮಾನವರು, ಹುಲು ಮಾನವರು. ಒಂದು ಇರುವೆ ಅಷ್ಟೇ ಅಷ್ಟೇ ಅಪ್ಪ ನಮಗೂ, ನಮಗಿರೋ ಬ್ರೈನ್ಗೆ ಅದೇನೋ ಮಾಡಿ ಪ್ರಾಮಾಣಿಕವಾಗಿ ಕೆಲಸಗಳು. 1.5 ಲಾಕ್ಡೌನ್ ತಗೊಂಡ್ರಿ, 1.5 ವರ್ಷ ಟೈಮ್ ತಗೊಂಡ್ರಿ, ಅದಕ್ಕೇನಾರ ಮಾಡ್ಬೇಕಲ್ಲ. ಛೇ 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 ಛೇ, ಈಗ ಹುಡುಗಕ್ಷ ಮಾಡ್ತಾರೆ. ನಾನು ಯಾರ್ಯಾರು ಹುಡುಗಿ ರಿಲೇಷನ್ ಇತ್ತು, ನನಗೆ ಯಾರ್ಯಾರು ಕನೆಕ್ಷನ್ ಇತ್ತು, ನಾನು ಯಾರ್ಯಾರು ನಾನು ಅಪ್ರಾಮಾಣಿಕನಾಗಿ ಯಾರ್ಯಾರು ಮೋಸ ಮಾಡಿದ್ರು, ಇವೆಲ್ಲ ಹುಡುಕ್ತೀರಿ. ಈಗ ಹುಡುಕ್ರಪ್ಪ, ಹುಡುಕಿ. ಮತ್ತೆ ಹೇಳ್ತೇನೆ, ಇನ್ನೊಬ್ಬ ಹೇಳ್ತಾನೆ, ಏನೋ ಅವನು ಕಿಲಾಡಿ, ಇವನು ಕರೋನಾ ಬರೋದೇ ಇಲ್ಲ, ಕಚ್ಚುವುದೇ ಇಲ್ಲ, ಸಾಯುವುದೇ ಇಲ್ಲ ಅಂತ ಒಬ್ಬ ಹೇಳ್ತಾನೆ. ಇವ್ನು ರಂಗನಾಯಕ ಪ್ರಚಾರ ಸಿನಿಮಾ ಮಾಡ್ತಾನೆ. ರೇ ನಾ ಬದುಕಿರೋ ರಂಗನಾಯಕ ರೇ, ಪ್ರೊಡ್ಯೂಸರ್ ಇಷ್ಟು ಇನ್ವೆಸ್ಟ್ ಮಾಡಿದ್ದಾನೆ, ಡೇ ಆ್ಯಕ್ಟ್ರ್ ಕಾಯ್ತಾ ಇದ್ದಾನೆ, ಮೇಮ್ ಊರಿನ ಶೂಟಿಂಗು, ನಾ ಬದುಕಿದ್ರಲ್ಲಿ. ಒಬ್ಬೊಬ್ಬರು ಬದುಕೋದು ಮುಖ್ಯ, ಒಬ್ಬೊಬ್ಬ ಮನುಷ್ಯ ಬದುಕೋದು ಮುಖ್ಯ. ಆ ಪ್ರಾಮಾಣಿಕತೆ ಇಲ್ಲದ ಕಡೆ ರಾಜಕೀಯ ಇರುತ್ತೆ, ಪ್ರಾಮಾಣಿಕ ಇದ್ದ ಕಡೆ ಆಡಳಿತ ಇರುತ್ತೆ. ನಾ ಪ್ರಜಾಪಕೀಯ ಬಗ್ಗೆ ಮಾತಾಡಲ್ಲ, ಇನ್ನು ಉಪೇಂದ್ರ ಅವರ ಜೊತೆ ಡಿಸ್ಕಸ್ ಮಾಡಬೇಕಿದೆ, ನಾನು ಹಾಗೆ ನಾನು ಮಾತಾಡೋದು. ಅದು ಇನ್ನೊಂದು ಹೇಳ್ತೀನಿ, ಈ ಡಾಕ್ಟರ್ ಸುಧಾಕರ್ ಅವರೇ ನಮ್ಮ ಆರೋಗ್ಯ ಸಚಿವರೇ, ಡಾಕ್ಟರ್ ಓದಿದಿರಲ್ಲ, ಒಂದೇ ಒಂದು ನಿಮಿಷ, ಕರ್ನಾಟಕದಲ್ಲಿ ಕರೋನಾ ಅಂದ ಸತ್ತ ಪ್ರತಿಯೊಂದು ಸಾವಿಗೂ ನೀವು ಕಾರಣ. ನನಗೆ ಯಾರು ಓಟ್ಸಿಲ್ಲ, ಓಟ್ ಕೊಟ್ಟು ಕೆಲ್ಸಿಲ್ಲ ರೇ, ಕೂತ್ಕೊಂಡು ತಲೆ ಕೆಡಿಸ್ಕೋಬೇಕು ರೇ, ಪ್ರಾಮಾಣಿಕವಾಗಿ. ಇದೇ ರೀ ಜೀವನ, ಜೀವನ ಮಾಡ್ತೀರೇನ್ರಿ ನೀವು? ನೀವೇನು ಡಾಕ್ಟರ್ ನೀವು? ಏನು ಓದ್ ತಗೊಂಡಿದ್ದೀರಿ ಯಾರು ಇದ್ರ ಮೇಲೆ? ನಿಮ್ಮ RX ಅಂತ ಬರೀತೀರಿ. RX ಅಂದ್ರೆ ಏನು? ನಮ್ಗೆ ಗೊತ್ತಿಲ್ಲದೆ ಇರೋ ರೋಗಿಗೆ, ನಮ್ಗೆ ಗೊತ್ತಿಲ್ಲದೆ ಇರೋ ನಾಲೆಡ್ಜಲ್ಲಿ, ನಮ್ಗೆ ಏನೇ ತಪ್ಪುಗಳು ಮಾಡಿದ್ರು ನಮ್ಗೆ ಕ್ಷಮೆ ಕೇಳ್ತೀನಿ ಅಂತ ಅಂದ್ಬಿಟ್ಟು RX ಅಂತ ಬರೋ, ಆಮೇಲೆ ಬರೆಯೋದು ಪ್ರಿಸ್ಕ್ರಿಪ್ಷನ್. ಸೈನ್ಸ್ ಮಾತಾಡ್ತೀರಾ? ಎಲ್ಲ ಸಾಗು ನಿನ್ ಕಾರಣ. ಡಾಕ್ಟರ್ ಸುಧಾಕರ್ ಯುವರ್ ರೆಸ್ಪಾನ್ಸಿಬಲ್, ಯಡಿಯೂರಪ್ಪ ಯುವರ್ ರೆಸ್ಪಾನ್ಸಿಬಲ್, ಮತ್ತು ವಿಜಯೇಂದ್ರ ಯುವರ್ ರೆಸ್ಪಾನ್ಸಿಬಲ್. ಡಿ ಕೆ ಶಿವಕುಮಾರ್ ಬಿಡೋಣ, ಅದು ಬೇರೆ, ಅದು ಇದ್ರ ಬಂದಾಗ ಅಟೆಂಡ್ ಮಾಡ್ತೀನಿ. ಆತ ಏನು ಸಾಚ ಅಂತ ಹೇಳ್ತಿಲ್ಲ, ಹೆಚ್ ಡಿ ಕುಮಾರಸ್ವಾಮಿ ಸಾಚ ಅಂತ ಹೇಳ್ತಿಲ್ಲ, ಹೇ ದೇವೇಗೌಡ ಸಾಚ ಅಂತ ಹೇಳ್ತಿಲ್ಲ, ಯಾರು ನಿಮ್ಮ ರಾಜಕೀಯದವ್ರು ಯಾರು ಸಾಚ ಅಲ್ಲ. ನಿಮ್ಮ ರಾಜಕೀಯಗಳಿಂದ ನಮ್ಮ ಕೊಂತ ಇದ್ದೀರಿ, ಒಂದೊಂದು ಮನೆಯಲ್ಲೂ ಕೊಂತ ಇದ್ದೀರಿ, ನನ್ನೂ ಕೊಂತ ಇದ್ದೀರಿ. ಈಗ ದಿಸ್ ಮೈ ಡೆತ್ ನೋಟ್, ಬೆಳೆ ಒಬ್ಬೊಬ್ರು ಹೊಡಿಬೇಕು, ಕಲಿತೇನ್ರಿ ಪಾಠ. ಈ ನೋವು ನಿಮ್ಮನ್ನ ಸುಮ್ಮನೆ ಬಿಡ, ನಾ ದೇವ್ರ ನಂಬಲ್ಲ. ಭ್ರಷ್ಟ 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 ಜನ ತೋರಿಸ್ತೀರಿ. ಜಾರಕಿಹೊಳಿ ಸಿಡಿನ ಇಷ್ಟೊತ್ತು, ಜಾರಕಿಹೊಳಿ ಸಿಡಿ ಬೇಕೇನ್ರಿ ನಮ್ಗೆ? ಪ್ರಕೃತಿ ಪುರುಷ ಬೇಕೋ ಬೇಡೋ ಮಾಡ್ಬಿಟ್ಟು ಮ್ಯಾನಿಪ್ಯುಲೇಷನ್ ಮಾಡ್ಕೊಂಡು ಏನೋ ಆಗಿರ್ಬೋದು ಸಾವಿರ ಅಲ್ಲಿ, ಅದು ಬೇಕೇನ್ರಿ? ಏನು ಬೇಕು? ಪ್ರತಿಯೊಬ್ಬನ ಮುಖ್ಯ ವಿಚಾರಣೆ ಬೇಕು, ಪ್ರತಿಯೊಬ್ಬ ಪ್ರಜೆಯನ್ನ ಸಾಕಬೇಕು, ಅವನಿಗೇನು ತೊಂದರೆ ಬರ್ತದೆ ನೋಡ್ಬೇಕು. 20 ಗಂಟೆ ಇದ್ದಿರ್ಬೇಕು ಆಡಳಿತದವನು, ಮೊಬೈಲ್ ಆನ್ ಇಟ್ಕೊಂಡು ಇದ್ದಿರ್ಬೇಕು, ಕಾಲ್ ಅಟೆಂಡ್ ಮಾಡ್ಬೇಕು, 20 ಜನ ಅಧಿಕಾರಿ ಕೆಲಸ ಮಾಡ್ತಿರ್ಬೇಕು. ಅದೇನು ತೊಂದರೆ ತೋಳವನ ಇಲ್ಲೇನು ಬಿಟ್ಬಿಡ್ರಿ. ಓಹ್ ನೀ ಮರ್ಯಾದ, ನನಗೆ ಬರೋ ಕೋಪಕ್ಕೆ ಲೀಗಲ್ಲೋ ಇಲ್ಲೀಗಲ್ಲೋ ಗೊತ್ತಿಲ್ಲ, ಲೀಗಲ್ ನಾನು ನಂಬಲ್ಲ, ಕಾನೂನು ನಾನು ನಂಬಲ್ಲ, ನಾನು ನಂಬೋದು ನ್ಯಾಯನ. ಏನ್ ಹೇಳತ್ತೆ ಕಾನೂನ? ಕಾನೂನು ಹೇಳತ್ತೆ ಯಾರ ತರ ಸಾಲ ತಗೊಂಡಿರ್ತೀವಿ 5 ರೂಪಾಯಿ, ಅದು ರಸೀತಿ ಇದೆಯಾ ಅಂತ ಕೇಳತ್ತೆ. ಆ ರಸೀತಿ ತೋರಿಸಿದ್ರೆ ಹೌದು ನೀ 5 ರೂಪಾಯಿ ವಾಪಸ್. ನ್ಯಾಯ ಏನು ಹೇಳುತ್ತೆ? 1 ರೂಪಾಯಿ ಸಾಲ ತಗೊಂಡಿದ್ರೆ ತೀರಿಸ್ಬಿಡಿ, ಇಲ್ಲ ಮುಂದಿನ ದಿನ ತೀರಿಸ್ಬೇಕು ನೀನು ಅಂತ.
ನ್ಯಾಯಾಲಯ ಇವೆಲ್ಲ ಕಾನೂನಾಲಯ, ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಹಾಕಿರಿ ಕೇಸು, ಹಾಕಿರಿ ನನ್ನ ಹಾಕ್ತೀನಿ ತೆಗೆ ಬಂದು ಎಲ್ಲರೂ ಕರೋನಾ ಹಾಕಿಸ್ತೀನಿ. ಏನು ನನಗೆ ಏನು ತಮಾಷೆ ಕೊಡಿದಿರಾ? ನಮ್ಗಳ ಕ್ರೋಧಗಳಿಲ್ವಾ? ನಮ್ಗಳಿಗೆ ಏನು ಬುದ್ಧಿ ಇಲ್ವಾ? ನೀಯತ್ತ ಬದುಕಬೇಕು ಅಂತ ನಮ್ಮ ಪ್ರೊಫೆಷನ್ ಇಟ್ಕೊಂಡು, ನಮ್ಮ ಟ್ಯಾಲೆಂಟ್ ಇಟ್ಕೊಳ್ಬೋದು. ಸಿನಿಮಾದವ್ರಿಗೆ ಏನೇನು ತೊಂದರೆ ಕೊಟ್ಟಿದ್ರೆ, ಒಬ್ಬೊಬ್ಬ ಸಿನಿಮಾದವ್ರಿಗೂ ಕೊಟ್ಟಿದ್ದೀರಿ ತೊಂದರೆ. ನಿಯಂತ್ರಣ ಅಲ್ಲ, ನಿಷೇಧ ಅಲ್ಲ, ಕಾಯಿಲೆಯನ್ನ ನಿಷೇಧ, ಕಾಯಿಲೆ ನಿಯಂತ್ರಣ ಮಾಡಿ. ಬಿಸ್ನೆಸ್ ನಿಷೇಧ ಮಾಡೋದಲ್ಲ, ಸಾವಿರ ವಾರ್ಫೇರ್ ಟೆಂಟ್ ಹಾಕಿ, ರೆಡ್ ಕ್ರಾಸ್ನ ಕಸಿ, ಬಂದ ಕರೋನಾ ವ್ಯಕ್ತಿನಲ್ಲ ಹಾಕಿ. ನೀಯತ್ತ ಪ್ರಾಮಾಣಿಕತೆ ಇದಾಗುತ್ತೆ. ಇಲ್ಲ ಬರೋಲ್ಲ ರೀ, ಐಡಿಯಾಗಾಗಿ ಬರೋಲ್ಲ. ಇವು ನನಗೇನು ಲಾಭ? ಅಯ್ಯೋ ನಿನ್ನ ಲಾಭ ನೀನು ಇಟ್ಕೊಳಪ್ಪ. ಲಾಭ ಅಲ್ಲ, ವ್ಯವಹಾರಂ ದ್ರೋಹ ಚಿಂತೆ ನಮ್ಮಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಅವರೇ ಎಲ್ಲ ಕಡೆ ಹೇಳ್ತೀರಿ, ವ್ಯವಹಾರಂ ದ್ರವ್ಯ ಚಿಂತನಂ ಅಂತ. ಸಂಸ್ಕೃತದಲ್ಲಿ ದ್ರವ್ಯ ಅಂದರೆ ಹಣ, ಒಂದು ರೂಪಾಯಿಗೆ ಒಂದು ರೂಪಾಯಿ ದುಡಿಯೋದಕ್ಕೆ ವ್ಯವಹಾರ ಅಂತಾರೆ ಅಂತ. ದ್ರೋಹ ಚಿಂತನೆ ಇದೆ ಈ ಫಿಲಾಸಫಿ ಕೃಷ್ಣ ಹೇಳಿದೆ ಅಂತ. ಕೃಷ್ಣ ಯಾಕೆ ಹೇಳ್ತಾನೆ? ಕೃಷ್ಣ ಯಾಕೆ ಹೇಳ್ತಾನೆ ಇವೆಲ್ಲ? ನಾನ್ ಸೆನ್ಸ್. ನಿಮ್ಮ ರಾಜಕಾರಣಿಗಳು ಏನು ತಮಗೆಲ್ಲ ಗೊತ್ತು. ಮಾಡಿ ಏನೇನು ಸಾಧ್ಯ ಎಲ್ಲವೂ ಮಾಡಿ ಸಾವುಗಳು. ನನ್ನ ಸಾವಿಗೆ ಡೆತ್ ತೊಟ್ಟು ಬೈತಾ ಇದ್ದೀನಿ, ನೀವೆಲ್ಲರೂ ಕಾರಣ. ಮಾತಾಡ್ತಾರೆ ಸುಖ. 10 ಲಕ್ಷ ಕೋಟಿ ಒಬ್ಬ ನಮ್ಮ ಪೊಲಿಟಿಕಲ್ ಹೀರೋ, 8 ಲಕ್ಷ ಕೋಟಿ ಇನ್ನೊಬ್ಬ. ಅಯ್ಯಯ್ಯೋ, 1 ಕೋಟಿ ಇದ್ರ ಮನೆ ಉದ್ಧಾರ ಆಗತ್ರಿ? ನಿಮ್ಮ ಕಾನ್ಸ್ಟಿಟ್ಯೂಷನ್ಗಳ ದರಿದ್ರ ಬವಣೆ ನೋಡೇ ಇಲ್ವೇನ್ರಯ್ಯ? ಎಷ್ಟು ಇಟ್ಕೋಬೇಕಪ್ಪ ದುಡ್ಡು? ನನ್ನ ಹತ್ರ 10 ಕೋಟಿ ಇದೆ, ನನಗೆ ಕಚ್ಬೇಡ ಅಂದ್ರೆ ಕರೋನಾ ಸುಮ್ಮನೆ ಇರುತ್ತಾ? ಕರೋನಾ ಇಸ್ ಕರೋನಾ, ವೈರಸ್ ಇಸ್ ವೈರಸ್. ತುಂಬಾ ನೋವು ಪಟ್ಟು, ತುಂಬ ನೋವು ಪಟ್ಟಿರ್ತೀನಿ. ಯಾವಾಗ ನಿಮಗೆ ಇದು ಮಾಡ್ತಾ ಹೋಗಿ ನನಗೆ ಮತ್ತು ಇದ್ರ ಮಧ್ಯದಲ್ಲಿ ಇನ್ನೊಂದು ಮೆಡಿಕಲ್ ಮಾಫಿಯಾ ಅಂತ ನೆಗೆಟಿವ್ ಒಂದೊಂದು ಪಾಸಿಟಿವ್ ಕೊಟ್ಬಿಡೋದು, ಕೊಟ್ಬಿಟ್ಟು ಕೊಂಡು ಬರೋದು. ಅಯ್ಯೋ ದುಡ್ಡು ಮುಖ್ಯ ಅಲ್ರಪ್ಪ, ಮನುಷ್ಯನಿಗೆ ಮನುಷ್ಯ ಮುಖ್ಯ ಕಣ್ರಪ್ಪ. ಮೋಸಗಾರರು ಸಾವಿರ ಎಲ್ಲ ಬಿಸಸ್ಸಲ್ಲೂ ಇದ್ದಾರೆ. ನಾನು ಮುಂದಿನ ದಿನಗಳು ಪ್ರೂವ್ ಮಾಡೋದು ನನಗೂ ಮೋಸಗಳಾಗಿದೆ, ನೋಡೋಣ. ಬಟ್ ಒಂದು ಹೇಳಿ ಮುಗಿಸ್ತೀನಿ. ಒಬ್ಬೊಬ್ಬರೇ ಮನೆಗೆ ಬಿಟ್ಬಿಟ್ರಿ, ಮನೆಗೆ ವೆಲ್ಕಮ್ ಮಾಡಿದ್ದೀನಿ ವಿಜಯ್ ಅಂದ್ರೆ ಅವರೇ, ಐ ಮೀನ್ ಯಡಿಯೂರಪ್ಪ ಅವರೇ. ಇವತ್ತಿನ ಮುಖ್ಯಮಂತ್ರಿ ವಿಜಯೇಂದ್ರನೋ ಯಡಿಯೂರಪ್ಪನೋ, ಏ ಯಾರೋ ಗೊತ್ತಿಲ್ಲ. ಓಕೆ ಓಕೆ, ಅವ್ರಿಗೂ ಗೊತ್ತಿಲ್ಲ ಪಾಪ. ಮಾಡಿ ಸರ್, ಅದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಹ್ಯಾಪಿಯಾಗಿದೆ. ಕೋಟಿ ಕೋಟಿಗಳು ಮಾಡಿ, ಎಲ್ಲರೂ ಕಳ್ಕೊಳ್ಳಿ. ನೀವು ನಿಮ್ಮ ಅಪ್ಪ ಅಮ್ಮ ಮಕ್ಕಳು ಅವರವರೆಲ್ಲ ಚೆನ್ನಾಗಿದೆ. ಬರದೆ ಅಸಹ್ಯ ಅಸಹ್ಯ. ನಮ್ಮ ಪ್ರತಿಯೊಬ್ಬ ಕಷ್ಟಪಟ್ಟು ಆನೆಸ್ಟ ಬದುಕಿರೋನ ಶಾಪಗಳಿದೆ ನಿಮಗೆ, ನೋಡ್ತೀನಿ ರಿಸಲ್ಟ್ ಇಷ್ಟಲ್ಲೇ. ಬಾಯ್, ಕಟ್ ಮಾಡೋಣ.